ಬೀದರ್ ಜಿಲ್ಲೆಯಲ್ಲಿ ಎರಡು ಕಡೆ ಜನಸಂಕಲ್ಪ ಯಾತ್ರೆ, ಔರಾದ್ ಹಾಗೂ ಹುಮನಾಬಾದ್ ಪಟ್ಟಣದಲ್ಲಿ ಆಯೋಜನೆ, ಹರಿದು ಬಂದ ಜನಸಾಗರ. ಜನಸಂಕಲ್ಪ ಯಾತ್ರೆ ಆಂಕರ್, ರಾಜ್ಯದಲ್ಲಿ ಕಾಂಗ್ರೆಸ್ ಭಾರತ ಜೋಡೋ ಯಾತ್ರೆ ಆರಂಭಿಸಿದ ಬೆನ್ನಲ್ಲೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಎಚ್ಚೆತ್ತಿದೆ. ಬೀದರ್ ಜಿಲ್ಲೆಯ ಔರಾದ್ ಹಾಗೂ ಹುಮನಾಬಾದ್ನಲ್ಲಿ ಜನಸಂಕಲ್ಪ ಯಾತ್ರೆ ಮಾಡಿ ಕಾಂಗ್ರೆಸ್ ವಿರುದ್ಧ ಸಿಎಂ ಸೇರಿದಂತೆ ಹಲವು ನಾಯಕರು ಗುಡುಗಿದ್ದರು. ಎಲ್ಲೆಲ್ಲೂ ಬಿಜೆಪಿ ಧಜ್ಜಜ, ಎಲ್ಲೆಲ್ಲೂ ಬಿಜೆಪಿ ಪಕ್ಷದ ಜಯಘೋಷ. ಹರಿದು ಬಂದ ಜನಸಾಗರ, ಲಂಬಾಣಿ ಮಹಿಳೆಯರ ಕುಂಭ ಮೆರವಣಿಗೆ, ಈ ದೃಶ್ಯಗಳು ಕಂಡು ಬಂದಿದ್ದು ಇಂದು ಗಡಿ ಜಿಲ್ಲೆ ಬೀದರ್ನಲ್ಲಿ ನಡೆದ ಜನಸಂಕಲ್ಪ ಯಾತ್ರೆಯಲ್ಲಿ. ಇವತ್ತು ಔರಾದಗ ಪಟ್ಟಣದಲ್ಲಿ ನಡೆದ ಜನಸಂಕಲ್ಪ ಯಾತ್ರೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದರು. ಕಾಂಗ್ರೆಸ್ ಪಕ್ಷ ಶಿಕ್ಷಕರ ನೇಮಕಾತಿ ಸಂದರ್ಭದಲ್ಲಿ ಅರ್ಜಿ ಹಾಕದ ವ್ಯಕ್ತಿಗೆ ನೌಕರಿ ಕೊಟ್ಟಿದೆ. ನಾವು ತನಿಖೆ ಮಾಡಿ 20 ಜನರಿಗೆ ಬಂಧಿಸಿ ತನಿಖೆ ನಡೆಸಿದ್ದೇವೆ. ನಮ್ಮ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ದ ಆರೋಪ ಮಾಡುವ ಮೊದಲು ದಾಖಲೆ ಕೊಡತ್ತೀನಿ, ಅದೇನು ಕ್ರಮ ಕೈಗೊಳ್ಳುತ್ತಾರೆ ಅಂತ ಪ್ರಶ್ನಿಸಿದ್ದರು. ಇಡೀ ಭಾಷಣದುದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಹರಿಹಾಯದ ಸಿಎಂ, ಕಾಂಗ್ರೆಸ್ ಪಕ್ಷದ ಸಾಧನೆ ಏನೂ ಇಲ್ಲ ಅಂತ ಕಿಡಿಕಾರಿದ್ದರು ಸಿಎಂ ಬಸವರಾಜ ಬೊಮ್ಮಾಯಿ. ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ಪ್ರಭು ಚೌಹಾಣ್, ಜಿಲ್ಲೆಯ ಹಾಗೂ ಪಶು ಸಂಗೋಪನೆ ಇಲಾಖೆಯಲ್ಲಿ ತಾವು ಮಾಡಿರುವ ಸಾಧನೆಯನ್ನು ಏಳೆ ಏಳೆಯಾಗಿ ಬಿಚ್ಚಿಟ್ಟರು. ಈ ಮಧ್ಯೆ ಕ್ಷೇತ್ರದ ಕೆರೆ ತುಂಬಿಸಲು 700 ಕೋಟಿ ರೂ ಮಂಜೂರು ಮಾಡಿಸಿದ್ದು ಬರುವ ದಿನಗಳಲ್ಲಿ ಔರಾದ್ ಕರೆಗಳು ನೀರಿನಿಂದ ತುಂಬಿ ತುಳಕಲಿವೆ ಅಂತ ಹೇಳಿದ್ದರು. ಎಪ್ಪತ್ತೊಂಬತ್ತು ಸೀಟಿ ಎಳಿಸಿದ್ರು ಜನ.
ಅಲ್ಪದರಲ್ಲಿ ಒಂದು 4000 ಸೀಟ್ ಇದು ಇನ್ನೂ ಕಡಿಮೆ ಆಗಿತ್ತು ಭಾರತೀಯ ಜನತಾ ಪಕ್ಷವನ್ನು ತಾವು ಆಯ್ಕೆ ಮಾಡಿದ್ರಿ ಕಳೆದ 100 ವರ್ಷದಿಂದ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ ಬಂಧುಗಳೇ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ತಾಂಡಾ ಅಭಿವೃದ್ಧಿ ನಿಗಮವನ್ನು ಮಾಡಿ ತಾಂಡಾ ಅಭಿವೃದ್ಧಿ ನಿಗಮವನ್ನು ಮಾಡಿ ಅದಕ್ಕೆ ಹಣವನ್ನು ಕೊಟ್ಟು ಎಲ್ಲೆಲ್ಲಿ ತಾಂಡಗಳಿದೆ ಮೂಲಭೂತ ಸೌಕರ್ಯಕ್ಕೆ ಹಣವನ್ನು ಕೊಟ್ಟು ತಾಂಡಗಳ ಅಭಿವೃದ್ಧಿಯನ್ನು ಮಾಡಿ ಬಂಜಾರ ಮಕ್ಕಳಿಗೆ ಓದೋದಕ್ಕೆ ಉದ್ಯೋಗಕ್ಕೆ ಸಹಾಯವನ್ನ ತಾಂಡಾ ಅಭಿವೃದ್ಧಿ ನಿಗಮ ಮುಖಾಂತರ ನಾವು ಮಾಡಿದ್ದೇವೆ ಈ ವರ್ಷ 100 ಕೋಟಿ ರೂಪಾಯಿನ ತಾಂಡಾ ಅಭಿವೃದ್ಧಿಗೆ ಕೊಟ್ಟು 10 ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೇವೆ ಬೋರ್ವೆಲ್ನ ಮಾಡ್ತಾ ಇದ್ದೇವೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇದ್ದೇವೆ ಎಲ್ಲಕ್ಕಿಂತ ಮಿಗಿಲಾಗಿ ಸುಮಾರು 23,000 ತಾಂಡಗಳನ್ನು ಇವತ್ತು ಗ್ರಾಮಗಳಾಗಿ ಆದೇಶವನ್ನು ಮಾಡಿ ಕೇವಲ ಗ್ರಾಮ ಅಲ್ಲ ಅಲ್ಲಿರುವಂತ ಪ್ರತಿವರ್ಗೂ ಮನೆಗಳಿಗೆ ಹಕ್ಕು ಪತ್ರವನ್ನು ಕೊಡುವಂತ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಇದು 34 ವರ್ಷದ ಜನಾಂಗದ ಬೇಡಿಕೆ ಕಾಂಗ್ರೆಸ್ ಪಕ್ಷ ದೀನ ದಲಿತರ ಉದ್ಧಾರ ಮಾಡಿಬಿಟ್ಟಿದ್ದೇವೆ ನೆಟ್ಟಿಗೆ ಒಂದು ಆಂಡಕ್ಕೆ ಒಂದು ಹಕ್ಕು ಪತ್ರ ಕೊಡಕ್ಕಾಗಿರಲಿಲ್ಲ ನಿಮಗೆ ಏನು ಉದ್ಧಾರ ಮಾಡ್ತೀರಿ ದೀನ ದಲಿತರ ಹೆಸರಿನಲ್ಲಿ ಮತವನ್ನ ಪಡ್ಕೊಂಡ್ರಿ ಅಧಿಕಾರ ಮಾಡಿದ್ರಿ ದೀನ ದಲಿತರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಈಗ ತಾನೇ ಕಾರ್ಜೋಳ ಅವರು ರಿಸರ್ವ್ ಧರಣಿ ಕರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಕರ್ಜನೆ ಧರಣಿ ಕರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಕರ್ಜನೆ